ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಚ್ಚಿ ಬಿದ್ದಿವೆ ಇಸ್ಲಾಮಿಕ್ ರಾಷ್ಟ್ರಗಳು ವಿಜೃಂಭಿಸ್ತಾ ಇದೆ ಇಸ್ರೇಲ್ ಸೇನೆ ಏನು ವಿಷಯ ಯಾವ ಗಾಜಾ ಗಾಜಾಪಟ್ಟಣದ್ದಂಥ ಅಲ್ ಶಿಫಾ ಅಂತ ಆಸ್ಪತ್ರೆ ಇತ್ತು ಅದು ಸಂಪೂರ್ಣವಾಗಿ ಬಿಕೋ ಅಂತ ಇದೆ ಒಳಗಡೆ ಯಾರೂ ಉಳಿದಿಲ್ಲ ಎಲ್ಲವನ್ನ ಖಾಲಿಗೊಳಿಸಲಾಗಿದೆ ಹಾಗಾದರೆ ಕೆಳಗಡೆ ಶಸ್ತ್ರಾಗಾರ ಇತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ ಅದೇನಾಯಿತು ಒಳಗಡೆ ಹತ್ತು ಮೀಟ್ರ್ ಆಳ ಒಳಗಡೆ ಅಂದರೆ ಎರಡು ಆಳಿನಷ್ಟು ಅದರ ಕೆಳಗಡೆ ಹದಿನೈದು ಮೀಟರ್ ಉದ್ದದಷ್ಟು ಒಂದು ಬ್ಯಾರಕು ಬ್ಯಾರಕ್ ಒಳಗಡೆ ಒತ್ತೆಯ ಆಳುಗಳನ್ನು ಇಟ್ಟುಕೊಂಡಿತ್ತು ಈ ಹಮಾಸುಗ್ರ ಪಡೆ ಪ್ರತಿಯೊಂದು ವಿಡಿಯೋವನ್ನು ಐ ಡಿ ಎಫ್ ಇವತ್ತಿನ ದಿವಸ ಯೂಟ್ಯೂಬಲ್ಲಿ ಹಾಕ್ತಾ ಇದೆ ಯಾವುದೂ ಮುಚ್ಚುಮರೆ ಆಗ್ತಾ ಇಲ್ಲ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಂತ ಯೂಟ್ಯೂಬ್ ಒಂದು ಚಾನಲ್ ಮಾಡಿಕೊಂಡಿದೆ ಅದರಲ್ಲಿ ನಿರಂತರವಾಗಿ ಇಸ್ರೇಲಲ್ಲಿ ಪಟ್ಟಣದಲ್ಲಿ ನಡೀತಾ ಇರುವಂಥ ಕಾರ್ಯಾಚರಣೆ ಇಂಚಿಂಚನ್ನು ಜನರಿಗೆ ತೆರೆದಿಡ್ತಾ ಇದೆ ಯಾಕೆಂದರೆ ಈ ಜಗತ್ತಿನಲ್ಲಿ ಸುಳ್ಳು ನೆರೇಟಿವ್ಗೆ ಬೇಗ ಮಾರ್ಕೆಟ್ ಸಿಗತ್ತೆ ಸುಳ್ಳು ಹೇಳಿಬಿಟ್ರೆ ಜನ ಬೇಗ ನಂಬ್ತಾರೆ ಅದನ್ನಿಟ್ಕೊಂಡು ಮಾನವ ಹಕ್ಕು ಆಯೋಗ ಅದನ್ನಿಟ್ಕೊಂಡು ವಿಶ್ವಸಂಸ್ಥೆ ಅದನ್ನಿಟ್ಕೊಂಡು ಇತರ ರಾಷ್ಟ್ರಗಳು ಬಹಿಷ್ಕಾರ ಹಾಕೋದು ನಿಷೇಧ ಹಾಕುವ ಕೆಲಸ ಮಾಡ್ತವೆ ಈಗ ಇಸ್ರೇಲ್ಗೆ ಯಾವುದೇ ರೀತಿಯಾದಂಥ ಗ್ಯಾಸೋಲಿನ್ ಕೊಡಬೇಡಿ ಪೆಟ್ರೋಲಿಯಂ ಪ್ರಾಡಕ್ಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ರಲ್ಲ ಅವರೆಲ್ಲ ಮುದುರ್ಕೊಂಡು ಸುಮ್ಮನೆ ಕೂತಿದ್ದಾರೆ ಯಾಕೆಂದರೆ ಆ ಕಡೆಯಿಂದ ಅಮೇರಿಕ ಒಂದು ಗುಡ್ರು ಹಾಕಿದೆ ಯಾವುದೇ ರೀತಿಯಾದಂಥ ನಿಷೇಧವನ್ನು ನೀವು ಹೇರಿದ್ದೆ ಆದರೆ ಈ ಇಸ್ಲಾಮಿಕ್ ರಾಷ್ಟ್ರದವರು ನಿಮ್ಮ ಜೊತೆ ವ್ಯಾಪಾರ ವಹಿವಾಟು ಏನಿದೆ ಅದನ್ನು ತಟಸ್ಥಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಭಾಳ ದೊಡ್ಡದಾದಂಥ ಹಿನ್ನಡೆ ಆಗ್ಬಿಡ್ತಾ ಇತ್ತು ಆಗತ್ತೆ ಅಂತ ಎಲ್ಲರೂ ಪರಿಭಾವಿಸಿದರು ಯಾವುದ್ರ ಬಗ್ಗೆ ಯಾವಾಗ ಹಮಾಸ್ ಉಗ್ರರು ಮತ್ತು ಇಸ್ರೇಲ್ ಮಧ್ಯೆ ಹೋರಾಟ ಶುರುವಾಯಿತು ಯುದ್ಧ ಶುರುವಾಯಿತು ಅದಾದ ಮೇಲೆ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಮುನ್ನಿಸ್ಕೊಂಡ್ಬಿಡ್ತವೆ ಎಲ್ಲ ರೀತಿಯ ವ್ಯಾಪಾರ ವಹಿವಾಟು ವಾಣಿಜ್ಯ ಎಲ್ಲ ನಿಂತೋಗ್ಬಿಡುತ್ತೆ ಯಾವುದನ್ನು ಆಮದು ಮಾಡ್ಕೊಳ್ಳೋದಿಲ್ಲ ನಾವು ಯಾವುದೂ ಇದನ್ನು ರಫ್ತು ಮಾಡಲಿಕ್ಕಾಗಲ್ಲ ಮಾರ್ಕೆಟ್ ಬಿದ್ದೋಗ್ಬಿಡತ್ತೆ ಜಗತ್ತಿನಲ್ಲಿ ತೈಲ ಉತ್ಪನ್ನಗಳ ರೇತು ಇನ್ನಿಲ್ಲದ ಹಾಗೆ ಏರಿಬಿಡತ್ತೆ ಜಗತ್ತು ಭಾಳ ದೊಡ್ಡದಾದಂಥ ಸಮಸ್ಯೆಯನ್ನು ಎದುರಿಸುತ್ತೆ ಬಿಕ್ಕಟ್ಟನ್ನು ಎದುರಿಸುತ್ತೆ ಉದ್ವಿಗ್ನತೆ ಉಂಟಾಗತ್ತೆ ಈ ರೀತಿಯಾಗಿ ಎಲ್ಲ ಕಡೆ ವಿಶ್ಲೇಷಣೆ ನೋಡ್ತಾ ಇತ್ತು ಆದರೆ ಈಗ ಈಗ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಮುದುರಿಕೊಂಡು ಕೂತಿದ್ದಾವೆ ಯಾಕೆ ಅಂದರೆ ಅವರು ಮಾಡ್ತಾ ಇರೋದು ಸರಿ ಅಂತ ಇವರಿಗೆ ಗೊತ್ತಾಗಿದೆ ಮತ್ತು ತಮ್ಮೊಳಗೆ ಇದ್ದಂಥ ಕೆಲವು ರಾಷ್ಟ್ರಗಳು ಇವರಿಗೆ ಸಹಾಯ ಮಾಡ್ತಾ ಇದ್ದಾವೆ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಇರಾನ್ ಅನ್ನುವಂಥ ಇರಾನು ಯಾವುದು ಈ ಧಣೀಭೂತವಾದಂಥ ದೇಶ ಆಗಿತ್ತೋ ಅದಕ್ಕೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಕಂಗಾಲಾಗಿ ಕುಳಿತಿದೆ ಸಂಧಾನ ಮಾಡಿ ಅಂತ ಯಾರ ಹತ್ರ ಹೋಗಿ ಕೇಳ್ತಾ ಇದೆ ಚೈನಾಗೆ ಹೋಗಿ ಕೇಳ್ತಾ ಇದೆ ದಯವಿಟ್ಟು ಹೇಗಾದರೂ ಮಾಡಿ ಯುದ್ಧ ನಿಲ್ಲಿಸಲಿಕ್ಕೆ ದಯವಿಟ್ಟು ಮಾಡಿ ಇಲ್ಲಿಯವರೆಗೂ ಚೈನಾ ಪಿಚ್ಚರಲ್ಲೇ ಬಂದಿರಲಿಲ್ಲ ಕತಾರ್ಗೆ ಹೇಳ್ತಾ ಇದ್ರು ನೀವು ಸಂಧಾನಕ್ಕೆ ಮಾತುಕತೆ ನಡೆಸಿ ಅಮೇರಿಕೆಗೆ ರಿಕ್ವೆಸ್ಟ್ ಇದ್ದರು ಅಮೇರಿಕಾದವ್ರು ನೀವು ದಯವಿಟ್ಟು ಪಡೆಗಳನ್ನು ಕಳಿಸ್ಬೇಡಿ ಅವರಿಗೆ ಸಲಕರಣೆಗಳನ್ನು ಕಳಿಸ್ಬೇಡಿ ನಿಲ್ಲಿಸಿ ಇಲ್ಲದೆ ಹೋದರೆ ಯುದ್ಧ ಮುಂದುವರಿಯುತ್ತೆ ದಯವಿಟ್ಟು ಇದು ನಿಲ್ಲುವ ಹಾಗೆ ಮಾಡಿ ಪ್ಯಾಲೆಸ್ಟೀನಿಯನ್ನರ ಮೇಲೆ ಬರ್ಬರವಾದಂಥ ಆಕ್ರಮಣ ನಡೀತಾ ಇದೆ ಇಸ್ಲಾಮಿಯರ ಮೇಲೆ ಆಕ್ರಮಣ ನಡೀತಾ ಇದೆ ಅಂತ ಗಲಾಟೆ ಮಾಡ್ತಾಯಿದ್ರು ಈಗ ಸೌದಿ ಅರೇಬಿಯಾದಲ್ಲಿ ಅದರಲ್ಲೂ ಮಕ್ಕಾ ಆದ್ದಲ್ಲಿ ಕೂಡ ಯಾರಾದರೂ ಪ್ಯಾಲೆಸ್ಟೇನಿಯನ್ ಸ್ಕಾರ್ಫ್ ಹಾಕೊಂಬಂದ್ರೆ ಕೈಫಿ ಅದಕ್ಕೆ ಚೌಕ್ ಚೌಕ್ ಇರ್ತದೆ ಬೇಳೆ ಬಣ್ಣದ ಪಟ್ಟೆ ಬಟ್ಟೆ ಕೈಗೊಂದು ಮಣಿಕಟ್ಟು ಅದಿದ್ದರೆ ಅವನು ಅಲ್ಲಿಂದ ನೀಲ್ಲಿ ಬರಬೇಡ ಅಂತೇಳಿ ನಿನ್ನ ದೇಶದ ಚಿಹ್ನೆ ಇಲ್ಲಿ ಬೇಡ ಯಾಕೆ ಬೇಡ ನೀನು ಜನರನ್ನು ಸೇರಿಸಿ ಇಲ್ಲಿ ಪ್ರತಿಭಟನೆಯನ್ನು ಶುರು ಮಾಡ್ತೀವಿ ನೀನು ಪ್ರತಿಭಟನೆಯನ್ನು ಏನಾದರೂ ಶುರು ಮಾಡಿದರೆ ನನ್ನ ದೇಶದ ಲ್ಯಾಂಡ್ ಆರ್ಡ್ರ್ ಹಾಳಾಗತ್ತೆ ನನ್ನ ದೇಶದ ಲ್ಯಾಂಡ್ ಆರ್ಡ್ರ್ ಹಾಳಾದರೆ ಉಳಿದ ದೇಶದ ಜೊತೆ ನಾನು ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನೋಡಿ ಹೇಗಿದೆ ಮೊನ್ನೆ ಒಂದು ಕತೆ ಹೇಳಿದ್ದೆ ಬ್ರಿಟಿಷ್ ಆ್ಯಕ್ಟ್ರು ಒಬ್ಬ ಆತ ಬ್ರಿಟಿಷ್ ಆದವನು ಇಸ್ಲಾಂ ಧರ್ಮ ಕನ್ವರ್ಟ್ ಆಗಿದ್ದ ಪ್ಯಾಲೆಸ್ಟೀನಿಯನ್ನು ಪರವಾಗಿ ಅವ್ರ ಡ್ರೆಸ್ ಹಾಕ್ಕೊಂಡು ಬಂದುಬಿಡ್ತಾನೆ ಮಕ್ಕಾಮದಿನ ಕಾಬಾಗೆ ಹಜ್ಗೆ ಬಂದಂಥ ಸರ್ಮದಲ್ಲಿ ಎತ್ಕೊಂಡೋಗ್ತವೆ ಸೈನಿಕರು ಹೋದಂಥ ಸೈನಿಕರು ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಯಾರು ನೀನು ಯಾಕೆ ಬಂದಿದೆಯಾ ಏನನ್ನು ಉದ್ದೇಶ ಅಂತ ಕೇಳ್ತಾರೆ ಇನ್ನಷ್ಟು ಜನ ಸೈನಿಕರು ಸೇರ್ಕೋತಾರೆ ಎಲ್ಲಿ ನನ್ನ ಗಲಿಗೆ ಏರ್ಚ್ಬಿಡ್ತಾರೋ ಅಂತ ಗಾಬರಿ ಆಗ್ತಾನೆ ಮನುಷ್ಯ ಅಂದರೆ ಸೌದಿ ಅರೇಬಿಯಾ ಕೂಡ ಈಗ ಈ ರೀತಿ ಪ್ಯಾಲೆಸ್ಟೈನಿಯನ್ ಪರವಾಗಿ ಪ್ರದರ್ಶನ ಮಾಡಲಿಕ್ಕೆ ಪ್ರತಿಬಂಧವನ್ನು ಹೇರಿದೆ ಇನ್ನು ಅಲ್ಸಿಫಾ ಹಾಸ್ಪಿಟ್ಲ್ ಕತೆ ಮುಗೀತು ಮುಂದೆ ಏನು ಮುಂದೆ ನಾರ್ತ್ ಗಾಜಾದಲ್ಲಿ ಇನ್ನೊಂದು ಅತಿ ದೊಡ್ಡದಾದಂಥ ಹಾಸ್ಪಿಟ್ಲ್ ಇದೆ ಅದರ ಹೆಸರು ಇಂಡೋನೇಷ್ಯನ್ ಹಾಸ್ಪಿಟಲ್ ಅಂತೇಳಿ ಈಗ ಟಾರ್ಗೆಟು ಇಂಡೋನೇಷ್ಯನ್ ಹಾಸ್ಪಿಟಲ್ನ ಸೋಮವಾರ ಸಂಜೆಯಿಂದ ಕಾರ್ಯಾಚರಣೆ ಶುರುವಾಗಿದೆ ಅಲ್ಲಿ ಕೂಡ ಉಗ್ರರು ರೋಗಿಗಳ ಸಿ ರೀತಿಯಲ್ಲಿ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾರೆ ಎಲ್ಲಿ ಹೋಗ್ಬಿಡ್ತಾರೋ ಹೋಗ್ಬಿಡ್ತಾರನ್ನೋವಂಥ ಭಯ ಈಗ ಉಗ್ರರ ಸ್ಥಿತಿ ಹೇಗಾಗಿದೆ ಅಂದರೆ ಯಾವ ಇಸ್ಲಾಮಿಕ್ ರಾಷ್ಟ್ರಗಳು ತಮ್ಮ ಜೊತೆ ಇವರನ್ನು ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಕೈ ಚೆಲ್ಲಿ ಬಿಟ್ಟಿದ್ವು ಹೇಗೆ ಉಕ್ರೇನ್ನಲ್ಲಿ ಯುದ್ಧ ಆದ ಮೇಲೆ ಸ್ವಲ್ಪ ದಿವಸ ಉತ್ತರ ಪೌರುಷವನ್ನು ಎಲ್ಲ ನ್ಯಾಟೋ ದೇಶಗಳು ಮೆರೆದವೋ ತದನಂತರ ಇದ್ದಕ್ಕಿದ್ದ ಹಾಗೆ ಆತ ಈ ಅಲ್ಲಿಯ ಅಧ್ಯಕ್ಷ ಇದ್ದವನು ಬಾ ಎಲ್ಲರಿಗೆ ಭಿಕ್ಷೆ ಬೇಡುವ ಸ್ಥಿತಿ ಬಂತು ಅದೇ ರೀತಿಯ ಸ್ಥಿತಿ ಈಗ ಹಮಾಸು ಹಮಾಸ್ ಹಮಾಸುಗ್ರರಿಗೆ ಯಾವುದೇ ರೀತಿ ಬಿಡಲಿಕ್ಕೆ ಇಸ್ರೇಲ್ ಪಡೆಸೋ ತಯಾರಿಲ್ಲ ಹಮಾಸುಗ್ರ ನಿರಂತರವಾಗಿ ಹೋರಾಟ ಮಾಡ್ತೀನಿ ಅನ್ನಲಿಕ್ಕೆ ಅವ್ರ ಹತ್ರ ಯಾವುದೇ ರೀತಿಯಾದಂಥ ಸಲಕರಣೆಗಳು ಜಾಸ್ತಿ ಉಳಿದಿಲ್ಲ ಒಂದೇ ಒಂದು ಅವ್ರಿಗಿರುವಂಥ ಧೈರ್ಯ ಏನು ಗೊತ್ತಾ ಅಲ್ಲಿಯ ನಾಗರಿಕರನ್ನು ಗುರಾಣಿಯನ್ನಾಗಿ ಮಾಡಿಕೊಂಡು ಹ್ಯೂಮನ್ ಶೀಲ್ಡ್ ಅಂತ ಅಂದರೆ ನೀವು ನಮ್ಮ ಹೊಡಿಬಾಡ್ರೆ ನೀವೇನೂ ನಮ್ಮ ಹೊಡೆದ್ರೆ ಸಿವಿಲಿಯನ್ಸ್ ಹತ್ತೋಗ್ಬಿಡ್ತಾರೆ ಅಂತ ಹ್ಯೂಮನ್ ಸಂಪೂರ್ಣವಾಗಿ ಈಗಿರುವಂಥ ಇಂಡೋನೇಷ್ಯನ್ ಹಾಸ್ಪಿಟ್ಲಲ್ಲಿ ಅವ್ರು ಮಾಡಿರುವಂಥ ಜಾಲ ಹೇಗಿದೆ ಅಂದರೆ ಎಲ್ಲಿಯೂ ಕೂಡ ತಮಗೆ ತೊಂದರೆ ಆಗಬಾರ್ದು ಆ ರೀತಿ ಹ್ಯೂಮನ್ ಶೀಲ್ಡ್ ಮಾಡ್ಕೊಂಡಿದ್ದಾರೆ ಇದನ್ನು ಭೇದಿಸುವುದು ಹೇಗೆ ಅಂತ ಇಸ್ರೇಲ್ ಪಡೆ ಪ್ರಯತ್ನ ಮಾಡ್ತಾ ಇದೆ ಯುದ್ಧ ಅಕ್ಟೋಬರ್ ಏಳರಿಂದ ಶುರುವಾಗಿದ್ದು ಇಲ್ಲಿಯವರೆಗೂ ನಿರಂತರವಾಗಿ ವಿಜೃಂಭಿಸ್ತಾ ಇದೆ ಇಸ್ರೇಲು ಯಾಕೆ ನನಗೆ ಸಂತೋಷ ಆಗುತ್ತೆ ಅಂದರೆ ಯಾರು ಈ ರೀತಿ ಮತಾಂಧರು ಇರ್ತಾರೋ ಯಾರು ಧರ್ಮದ ಹೆಸರಿನಲ್ಲಿ ಈ ರೀತಿ ಮಮಾನವೀಯವಾದಂಥ ಹಲ್ಲೆಗಳನ್ನು ಮಾಡ್ತಾರೋ ಈ ರೀತಿ ದೌರ್ಜನ್ಯವನ್ನು ಮಾಡ್ತಾರೋ ಅವರು ಸಂಪೂರ್ಣವಾಗಿ ಮಸಣಕ್ಕೆ ಸೇರಬೇಕು ಅದು ಮನುಕುಲದ ಸಂಕೇತವಾಗಬೇಕು ಮನುಕುಲದ ಸಂದೇಶವಾಗಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ